ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ಹೋಮ್ ಕಿಚನ್. ನಾವು ಪೂರಿನ ತುಂಬ ರೀತಿಯಾಗಿ ವಿಧ ವಿಧವಾಗಿ ಮಾಡಿರ್ತೀವಿ. ಆದರೆ ಕಡಲೆ ಹಿಟ್ಟು ಹಾಕ್ಬಿಟ್ಟು ಪೂರಿನ ಯಾವತ್ತಾದ್ರು ಮಾಡಿದ್ದೀರಾ? ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಪದೇ ಪದೇ ಇದೇ ಥರ ಪೂರಿನ ಮಾಡ್ತಾ ಇರ್ತೀರ. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಈಸಿ ಕೂಡ ಮಾಡೋದು. ಸೊ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕಳಿಸ್ಬೋದು, ಹಾಗೆಯೇ ಮಾರ್ನಿಂಗ್ ಟಿಫನ್ಗೂ ತುಂಬ ಈಸಿಯಾಗಿ ಮಾಡುವಂತಹ ಮಸಾಲ ಪೂರಿನ ಮಾಡೋದು ಹೇಗೆ ಅಂತ ನೋಡೋಣ. ವಿಡಿಯೋ ನೋಡ್ಲಿಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ. ಆಗ ನಾವು ಹಾಕೋ ಪ್ರತಿಯೊಂದು ವಿಡಿಯೋನು ನೋಟಿಫಿಕೇಶನಲ್ಲಿ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ. ಹಾಗಾದರೆ ಮಸಾಲ ಪೂರಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲಿಗೆ ಇಲ್ಲಿ ನಾನು ಪೂರಿ ಮಾಡಲಿಕ್ಕೆ ಹಿಟ್ಟು ಕಲಿಸ್ಕೊಬೇಕಲ್ಲ, ಅದಕ್ಕೆ ಒಂದು ಅಗ್ಲವಾದ ಪಾತ್ರೆ ತಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ, ಹಾಗೆ ಒಂದು ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಸೊ ನಾವು ನಾರ್ಮಲಾಗಿ ಕಡಲೆ ಹಿಟ್ಟನ್ನ ಬಜ್ಜಿ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ, ಆದರೆ ಫಸ್ಟ್ ಟೈಮು ಪೂರಿ ಮಾಡಲಿಕ್ಕೆ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಾನು ಆಲ್ರೆಡಿ ಕಡಲೆ ಹಿಟ್ಟಿನಿಂದ ದೋಸೆ ಕೂಡ ಹೇಗೆ ಮಾಡೋದು ಅಂತ ವಿಡಿಯೋ ಹಾಕಿದ್ದೀನಿ. ಬೇಕು ಅನ್ನೋರು ನಮ್ಮ ಚಾನಲ್ನಲ್ಲಿ ವಿಡಿಯೋದೊಳಗೆ ಹೋಗಿ ಚೆಕ್ ಮಾಡ್ಕೊಬೋದು. ಹಾಗೆ ನಾನು ಒಂದು ಕಾಲು ಕಪ್ನಷ್ಟು ರವೆ ಹಾಕ್ಕೊಂಡಿದ್ದೀನಿ, ಯಾವ ರವೆ ಬೇಕಂದ್ರೆ ಯೂಸ್ ಮಾಡ್ಕೊಬೋದು. ಹಾಗೆ ಟೇಸ್ಟ್ಗೆ ಉಪ್ಪು ಹಾಕ್ಕೊಳ್ಳೋಣ. ಸೊ ಉಪ್ಪೆಲ್ಲ ಹಾಕೊಂಡ್ಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನದ ಪೌಡ್ರ್ ಹಾಕ್ಕೊಳ್ಳೋಣ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ವಾನ್ನ ಕೈನಲ್ಲಿ ಕ್ರಷ್ ಮಾಡಿ ಹಾಕ್ಕೊಳ್ಳೋಣ. ಅಜ್ವಾನ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಒಳ್ಳೆ ಸ್ಮೆಲ್ ಕೂಡ ಇರುತ್ತೆ ಪೂರಿಗೆ. ಹಾಗೆ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಕೂಡ ಕೈನಿಂದ ಚೆನ್ನಾಗಿ ಕ್ರಷ್ ಮಾಡಿ ಹಾಕ್ಕೊಳ್ಳೋಣ. ಕಸ್ತೂರಿ ಮೇಥಿ ಹಾಕೋದ್ರಿಂದ ಕೂಡ ತುಂಬ ಸ್ಮೆಲ್ ಆಗೂ ಇರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗೆ ಇದ್ರ ಜೊತೆಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ಳೋಣ. ಸೊ ಈಗ ಪೂರಿ ಮಾಡಲಿಕ್ಕೆ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡಾಯಿತು. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ನಾವು ನಾರ್ಮಲಾಗಿ ಪೂರಿ ಮಾಡುವಾಗ ಯಾವ ಹದದಲ್ಲಿ ಹಿಟ್ಟನ್ನ ಕಲಿಸ್ಕೊತೀವೋ ಅದೇ ಥರ ಇದನ್ನ ಕೂಡ ಕಲಿಸ್ಕೊಳ್ಳೋಣ. ಸೊ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳುವಾಗ ಒಂದು ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರಾದರೆ ಆಮೇಲೆ ಮತ್ತೆ ಹಿಟ್ಟು ಹಾಕಬೇಕಾಗುತ್ತೆ, ಆಮೇಲೆ ಅದ್ರದ್ದು ಹದ ಎಲ್ಲ ಚೇಂಜ್ ಆಗೋಗುತ್ತೆ, ಹಾಗೆ ಟೇಸ್ಟ್ ಕೂಡ ಚೇಂಜ್ ಆಗೋಗುತ್ತೆ. ಸೊ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸೊ ನಾನು ಆಲ್ರೆಡಿ ಆಲೂಗಡ್ಡೆ ಪೂರಿ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಬೇಕು ಅನ್ನೋರು ಹೋಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋದೊಳಗೆ ಹೋಗಿ ಚೆಕ್ ಮಾಡ್ಕೊಬೋದು, ಇಲ್ಲಾಂದರೆ ನಮಗೆ ಕಮೆಂಟಲ್ಲಿ ತಿಳಿಸಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಪೂರಿ ಮಾಡಲಿಕ್ಕೆ ಹಿಟ್ಟೆಲ್ಲ ಕಲಿಸ್ಕೊಂಡಾಗಿದೆ. ಸೊ ಕರೆಕ್ಟಾದ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ನಾವು ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆನ ಇದ್ರ ಮೇಲೆ ಹಚ್ಕೊಳ್ಳೋಣ. ಸೊ ಎಣ್ಣೆ ಹಾಕೋದ್ರಿಂದ ಹಿಟ್ಟು ಬೇಗನೆ ಡ್ರೈ ಆಗೋಲ್ಲ, ಯಾಕಂದರೆ ನಾವು ಒಂದು ಸ್ವಲ್ಪ ಹೊತ್ತು ನಾವು ರೆಸ್ಟಿಗೆ ಬಿಡ್ತೀವಿ ನೋಡಿ, ಆ ಟೈಮ್ನಲ್ಲಿ ತುಂಬ ಡ್ರೈ ಆಗಿಬಿಡುತ್ತೆ ಹಿಟ್ಟು. ಸೊ ಹಾಗಾಗಿ ಡ್ರೈ ಆಗಬಾರ್ದಂದ್ರೆ ಒಂದು ಸ್ವಲ್ಪ ಎಣ್ಣೆನ ಮೇಲ್ಗಡೆ ಹಚ್ಕೊಬೇಕು, ಆಗ ಹಿಟ್ಟು ಬೇಗನೆ ಡ್ರೈ ಆಗೋಲ್ಲ. ಸೊ ಇವಾಗ ಪೂರಿಗೆ ಹಿಟ್ಟೆಲ್ಲ ತಯಾರಾಗಿದೆ. ಇವಾಗ ಒಂದು ಮುಚ್ಚಲ ಮುಚ್ಚಿಬಿಟ್ಟು ಇದನ್ನ ಒಂದು ಅರ್ಧ ಗಂಟೆಯಿಂದ ಒನ್ ಅವರ್ವರೆಗೂ ನೀವು ರೆಸ್ಟ್ಗೆ ಬಿಡಬೇಕು. ನಾವು ರವೆ ಎಲ್ಲ ಹಾಕ್ಕೊಂಡಿರೋದ್ರಿಂದ ಬೇಗನೆ ರವೆ ನೀರೆಲ್ಲ ಎಳ್ಕೊಂಡು ಸ್ವಲ್ಪ ಮೆತ್ತಗಾಗಬೇಕು. ಸೊ ಹಾಗಾಗಿ ಒನ್ ಅವರ್ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ, ಇಲ್ಲ ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆನಾದರೂ ಬಿಡಿ, ಆವಾಗ ನಿಮಗೆ ಪೂರಿ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಒಂದು ವೇಳೆ ನೀವು ಪೂರಿ ಹಿಟ್ಟು ಕಲಸಿದ ತಕ್ಷಣ ಪೂರಿನ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಂಡು ಪೂರಿನ ಮಾಡ್ಕೊಳ್ಳಿ, ಯಾಕಂದರೆ ನಾವು ರೆಸ್ಟ್ಗೆ ಬಿಟ್ಟರೆ ಮಾತ್ರ ನಿಮಗೆ ಪೂರಿ ಉಬ್ಬಿ ಬರೋದು. ಸೊ ನೀವು ಟೈಮ್ ಇಲ್ಲ ಆವಾಗಲೇ ಮಾಡ್ಕೊಬೇಕು ಅಂದರೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಂಡು ಪೂರಿನ ಮಾಡ್ಕೊಳ್ಳಿ, ಪೂರಿ ಉಬ್ಬಿ ಬರುತ್ತೆ. ಸೊ ಇಲ್ಲಿ ನಾನು ಒನ್ ಅವರ್ ರೆಸ್ಟಿಗೆ ಬಿಟ್ಟಿದ್ದೆ. ಸೊ ರವೆ ಎಲ್ಲ ಚೆನ್ನಾಗಿ ನೀರಿನೆಲ್ಲ ಎಳ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಸೊ ನಾವು ನಾರ್ಮಲಾಗಿ ಯಾವ ಹದದಲ್ಲಿ ನಾವು ಪೂರಿನ ಮಾಡ್ಕೊತೀವೋ ಅದೇ ಹದದಲ್ಲಿ ಹಿಟ್ಟು ಸಾಫ್ಟಾಗಿ ಬಂದಿದೆ. ಸೊ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಪೂರಿ ಉಂಡೆಗಳನ್ನ ರೆಡಿ ಮಾಡ್ಕೊಬೇಕು. ಸೊ ನಿಮಗೆ ಎಷ್ಟು ದಪ್ಪ ಉಂಡೆ ಬೇಕೋ ಅಷ್ಟು ದಪ್ಪವಾಗಿ ನೀವು ಉಂಡೆನ ತಗೊಳ್ಳಿ. ಸೊ ನೀವು ಪೂರಿನ ಎಷ್ಟು ಅಗಲವಾಗಿ ಲಟ್ಟಿಸ್ಕೊತೀರೋ ಅದಕ್ಕೆ ತಕ್ಕಂಗೆ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳಿ. ಸೊ ನೋಡಿ ನಾನು ಇಷ್ಟು ದಪ್ಪವಾಗಿ ಉಂಡೆನ ತಗೊಂಡಿದ್ದೀನಿ. ಇದೇ ಥರ ಬಾಕಿ ಇರುವ ಹಿಟ್ಟಿನಲ್ಲಿ ಕೂಡ ಉಂಡೆಗಳನ್ನ ರೆಡಿ ಮಾಡಿ ಒಂದು ತಟ್ಟೆನಲ್ಲಿ ಇಟ್ಕೊತಾ ಇದ್ದೀನಿ. ಒಂದೇ ಸಲಕ್ಕೆ ಉಂಡೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೀಗೆ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಪೂರಿ ಲಟ್ಟಿಸ್ಕೊಳ್ಳಿಕ್ಕೆ ಈಸಿ ಆಗುತ್ತೆ, ಬೇಗ ಬೇಗನೆ ಲಟ್ಟಿಸ್ಕೊಬೋದು. ಸೊ ಉಂಡೆ ಎಲ್ಲ ರೆಡಿ ಮಾಡಿ ಒಂದು ಸೈಡಲ್ಲಿ ಎತ್ತಿ ಇಟ್ಕೊಂಬಿಡೋಣ. ಇವಾಗ ನಾವು ಎಲ್ಲಿ ಲಟ್ಟಿಸ್ಕೊತೀವೋ ಪೂರಿನ, ಸೊ ಅಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಬೇಕು. ನಾನು ನೆಲದಲ್ಲೇ ಲಟ್ಟಿಸ್ಕೊತಾ ಇದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಮ್ಮ ಎಷ್ಟು ಅಗಲಕ್ಕೆ ಪೂರಿ ಬೇಕೋ ಅಷ್ಟು ಅಗಲಕ್ಕೆ ಲಟ್ಟಿಸ್ಕೊಳ್ಳೋಣ. ನಾರ್ಮಲಾಗಿ ಎಲ್ಲರೂ ಪೂರಿ ಮಾಡುವಾಗ ಹಿಟ್ಟನ್ನ ಹಾಕ್ಕೊಂಡು ಲಟ್ಟಿಸ್ಕೊತಾರೆ. ಸೊ ಹಿಟ್ಟು ಹಾಕಿ ಲಟ್ಟಿಸ್ಕೊಂಡ್ರೆ ಎಣ್ಣೆಗೆ ಹಾಕಿ ಕರಿವಾಗ ಎಣ್ಣೆ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗೋಗುತ್ತೆ, ಹಾಗೆ ಪೂರಿ ಕೂಡ ಬ್ಲ್ಯಾಕ್ ಬ್ಲ್ಯಾಕ್ ಆಗೋಗುತ್ತೆ. ಸೊ ಹಾಗಾಗಿ ಎಣ್ಣೆ ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ, ಆವಾಗ ಪೂರಿ ಕೂಡ ಎಣ್ಣೆ ಜಾಸ್ತಿ ಕುಡಿಯೋದಿಲ್ಲ. ಸೊ ನೋಡಿ ನಾನು ಈ ರೀತಿಯಾಗಿ ನನಗೆ ಎಷ್ಟು ಅಗಲಕ್ಕೆ ಪೂರಿ ಬೇಕೋ ಅಷ್ಟು ಅಗಲಕ್ಕೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ನಾವು ಲಟ್ಟಿಸ್ಕೊಂಡು ಒಂದು ತಟ್ಟೆನಲ್ಲಿ ತೆಗೆದಿಟ್ಕೊಳ್ಳೋಣ.
ಸೊ ಈ ರೀತಿಯಾಗಿ ಎಲ್ಲ ಉಂಡೆಗಳನ್ನ ಕೂಡ ಲಟ್ಟಿಸ್ಕೊಂಡು ಒಂದು ತಟ್ಟೆನಲ್ಲಿ ಎತ್ತಿಟ್ಕೊಂಡ್ರೆ ನಿಮಗೆ ಬೇಗ ಬೇಗನೆ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ತಗೊಳ್ಬೋದು. ಸೊ ತುಂಬ ಬೇಗ ಬೇಗನೆ ಕೂಡ ಆಗುತ್ತೆ. ಇಲ್ಲ ಮನೆಯಲ್ಲಿ ಜೊತೆಗೆ ಬೇರೆ ಯಾರಾದರೂ ಹೆಲ್ಪಿಗಿದ್ರೆ ಒಬ್ಬರು ಲಟ್ಟಿಸ್ಕೊಬೋದು, ಒಬ್ಬರು ಎಣ್ಣೆಗೆ ಹಾಕಿ ಫ್ರೈ ಮಾಡಿ ತಗೊಳ್ಬೋದು. ಸೊ ನಾನು ಈ ರೀತಿಯಾಗಿ ಬಾಕಿರುವ ಎಲ್ಲ ಉಂಡೆಗಳನ್ನ ಕೂಡ ಲಟ್ಟಿಸ್ಕೊಂಡು ಒಂದು ತಟ್ಟೆನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ. ಸೊ ನೋಡಿ, ನಾನು ಈ ರೀತಿಯಾಗಿ ತಟ್ಟೆನಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ನಾವು ಪೂರಿನ ಕರೀಲಿಕ್ಕೆ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಸೊ ಬಿಸಿಯಾಗಿರುವ ಎಣ್ಣೆಗೆ ನಾವು ಲಟ್ಟಿಸಿಟ್ಟಂಥ ಪೂರಿನ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ, ನಾನು ಏನು ಬೇಕಿಂಗ್ ಸೋಡಾ ಏನು ಹಾಕ್ಕೊಂಡಿಲ್ಲ, ಆದರೂ ಕೂಡ ಉಬ್ಬಿ ಬರ್ತಾ ಇದೆ. ನೀವು ರೆಸ್ಟಿಗೆ ಬಿಟ್ಟರೆ ಮಾತ್ರ ಈ ರೀತಿಯಾಗಿ ಉಬ್ಬಿ ಬರುತ್ತೆ ಪೂರಿ. ಇಲ್ಲ ಅಂದರೆ ನೀವು ಬೇಕು ಅಂದರೆ ಬೇಕಿಂಗ್ ಸೋಡಾ ಹಾಕ್ಕೊಂಡು ಕೂಡ ನೀವು ಪೂರಿನ ಮಾಡ್ಕೊಬೋದು. ನಾನು ಬೇಕಿಂಗ್ ಸೋಡಾ ಏನು ಹಾಕ್ಕೊಂಡಿಲ್ಲ. ಸೊ ಆದರೂ ಕೂಡ ನನಗೆ ಪೂರಿ ಉಬ್ಬಿ ಬಂದಿದೆ. ಸೊ ನೀವು ಒಂದು ಹಾಫ್ ಆನ್ ಅವರಿಂದ ಒನ್ ಅವರ್ವರೆಗೂ ರೆಸ್ಟಿಗೆ ಬಿಟ್ಟರೆ ನಿಮಗೆ ಈ ರೀತಿಯಾಗಿ ಪೂರಿ ಉಬ್ಬಿ ಬರುತ್ತೆ. ಸೊ ಒಳಗಡೆ ತುಂಬ ಸಾಫ್ಟ್ ಆಗಿರುತ್ತೆ, ಹಾಗೆ ಮೇಲೆ ತುಂಬ ಗರಿ ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಪೂರಿ. ಸೊ ಇದ್ರ ಜೊತೆಗೆ ನೀವು ಆಲೂಗಡ್ಡೆ ಪಲ್ಯ ಇಲ್ಲ ಬೇರೆ ಇನ್ನೇನಾದರೂ ಇದಕ್ಕೆ ಕಾಂಬಿನೇಷನ್ ಆಗಿರುವ ಚಟ್ನಿ ಜೊತೆ ಕೂಡ ನೀವು ಇದನ್ನ ಸರ್ವ್ ಮಾಡ್ಬೋದು. ಇಲ್ಲಾಂದರೆ ಮಕ್ಕಳಿಗೆ ಹೀಗೆ ಕೂಡ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನು ಇದೇ ಥರ ಬಾಕಿ ಇರುವಂಥ ಎಲ್ಲ ಪೂರಿಗಳನ್ನು ಕೂಡ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಪೂರಿನಲ್ಲೇ ಎಲ್ಲ ಮಸಾಲಗಳು ಇರೋದ್ರಿಂದ ಮಕ್ಕಳಿಗೆ ಕೊಡುವಾಗ ನೀವು ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಅಥವಾ ಪಲ್ಯಗಳನ್ನ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಜಾಸ್ತಿಯಾಗಿ ಪಲ್ಯಗಳೆಲ್ಲ ಅಷ್ಟು ಇಷ್ಟಪಡಲ್ಲ. ಸೊ ಆ ಟೈಮ್ನಲ್ಲಿ ಈ ರೀತಿಯಾಗಿ ನೀವು ಬರೀ ಪೂರಿನ ಕೊಟ್ಟರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಟಿಫನ್ ಬಾಕ್ಸು ಕೂಡ ನೀವು ಕೊಟ್ಟು ಕಳಿಸ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಈಸಿಯಾಗಿ ತುಂಬ ಬೇಗನೆ ಕೂಡ ಮಾಡ್ಕೊಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುವಂಥ ಮಸಾಲ ಪೂರಿ ಮಾಡೋದು ಹೇಗೆ ಅಂತ. ಹಾಗಾದರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಆಗ ನಾವು ಹಾಕೋ ಪ್ರತಿಯೊಂದು ವಿಡಿಯೋನು ನೋಟಿಫಿಕೇಶನಲ್ಲಿ ಬಂದು ತಲುಪುತ್ತೆ. ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.